ಇವತ್ತು ಜಿ ಶಂಕರ್ ಅವರು ಒಬ್ಬ ಅನ್ಕ್ವಶನ್ಡ್ ಲೀಡರ್ ಇವತ್ತು ಹೌದು ಹುಷಾರ್ ಮೇಲೆ ಕಮ್ಯುನಿಟಿಯಲ್ಲಿ ಈಗ ಚುನಾವಣಾ ಸಮಯದಲ್ಲಿ ಅವರ ಮೇಲೆ ದಾಳಿ ಮಾಡಿ ಇಡೀ ಮೀನುಗಾರ ಸಮಾಜವಂತ ಇವತ್ತು ಉತ್ತಮ ರೀತಿಯಲ್ಲಿ ಕೊಂಡೋಗುವಂತ ಕೆಲಸ ಕಾರ್ಯ ಮಾಡಿದಂತ ನಾಯಕ ಕೊಟ್ಟಂತ ಜಿ ಶಂಕರ್ ಅವರು ಬಗ್ವಾಡಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಜಿ ಶಂಕರ್ ಅವರು ಕಾರಣ. ಅದೇ ರೀತಿಯಲ್ಲಿ ಬೆಣ್ಣೆಪುತ್ತೂರಲ್ಲಿ ಇವತ್ತು ಅಲ್ಲೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಜಿ ಶಂಕರ್ ಅವರು ಕಾರಣ. ನಮ್ಮ ಉಚ್ಚಿಲದಲ್ಲಿ ಅಲ್ಲೇ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಅವರು ಕಾರಣ. ಅದೇ ರೀತಿಯಾಗಿ ನಮ್ಮ ಇವತ್ತು ಉರ್ವದಲ್ಲಿ ಇವತ್ತು ಅಲ್ಲಿಯ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿಕ್ಕೆ ಅವರು ಕಾರಣ. ಈ ರೀತಿಯಲ್ಲಿ ಕರಾವಳಿ ಉದ್ದಕ್ಕೂ ಕೂಡ ಶ್ರೀಯುತ ಜಿ ಶಂಕರ್ ಅವರು ಇಡೀ ಸಮಾಜವನ್ನು ಅನ್ಕ್ವಶನೇಬಲ್ ಲೀಡರ್ ಅವರು ಇಡೀ ಮೊಗವೀರು ಸಮಾಜದ ಮೀನುಗಾರಿಕಾ ಸಮಾಜದ ಅನ್ಕ್ವಶನೇಬಲ್ ಲೀಡರ್ ಆದಂತಹ ಜಿ ಶಂಕರ್ ಅವರು ಬರೀ ಅವರ ಸಮಾಜಕ್ಕೆ ಮಾತ್ರ ಅಲ್ಲ ಎಲ್ಲ ಸಮಾಜಕ್ಕೂ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಕೂಡ ಕಷ್ಟದಲ್ಲಿ ದುಃಖದಲ್ಲಿ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಕೆ ಎಫ್ ಸಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಒಡಂಬಡಿಕೆ ಮಾಡಿಕೊಂಡು ಇಡೀ ಆರೋಗ್ಯ ಒಂದು ಸವಲತ್ತು ಎಲ್ಲ ಜನರಿಗೆ ಕೂಡ ಸಿಗುವಂತ ರೀತಿಯಲ್ಲಿ ಸಮಾಜದ ಎಲ್ಲ ಜನರಿಗೆ ಕೂಡ ಸಿಗುವಂತ ರೀತಿಯ ಕಾರ್ಯಕ್ರಮಕ್ಕೆ ಒತ್ತು ಕೊಡುವಂತ ಕಾರ್ಯಕ್ರಮ ಕೊಟ್ಟಿದ್ರು. ಹೆಚ್ಚಿನ ಅಂಶ ಜಿ ಶಂಕರ್ ಅವರಿಗೆ ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಇವತ್ತು ಅವರಿಗೆ ರೈಡ್ ಮಾಡುವಂತ ಕೆಲಸ ಕಾರ್ಯ ಏನಾಗಿದೆ ಅದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಅದು ಬರೇ ಜಿ ಶಂಕರ್ ಅವರಿಗೆ ಮಾಡಿರುವಂತ ಇದಲ್ಲ, ಅದು ಇಡೀ ಸಮಾಜಕ್ಕೆ ಮಾಡಿರುವಂತ ರೀತಿಯ ಒಂದು ಅನ್ಯಾಯ.